ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರ. ಯಾವುದೇ ಕಾರಣಕ್ಕೂ ನೀರನ್ನ ತಮಿಳುನಾಡು ಬಿಡಬಾರದು. ಕಾವೇರಿ ನಿರ್ವಹಣಾ ಮಂಡಳಿಗೆ ಧಿಕ್ಕಾರ, ಕಾವೇರಿ ನಿರ್ವಹಣಾ ಮಂಡಳಿಗೆ ಧಿಕ್ಕಾರ. ನಿರ್ವಹಣಾ ಮಂಡಳಿ ಕಾವೇರಿ ಪ್ರಾಧಿಕಾರ ಇವೆರಡು ಇರೋ ಸ್ಥಳ ಡೆಲ್ಲಿ. ಡೆಲ್ಲಿಲಿದ್ದು ಇವತ್ತವರೆಗೂ ಕರ್ನಾಟಕದ ಪರ ತೀರ್ಪು ಕೊಡಲಿಲ್ಲ. ಅವರಿಗೆ ಕರ್ನಾಟಕ ಕಂಡ್ರೆ ಏನೋ ಒಂದು ರೀತಿ ಸರಿಯಿಲ್ಲ. ಕರ್ನಾಟಕದ ಬಗ್ಗೆ ಪ್ರಾಮಾಣಿಕವಾಗಿ ಅವರು ಹೇಳಬೇಕಾಗಿತ್ತು. ಯಾವತ್ತೂ ಅವರು ಈ ಸಂದರ್ಭದಲ್ಲಿ ಕರ್ನಾಟಕ ಬರಲಿಲ್ಲ, ನಮ್ಮ ಜಲಾಶಯಗಳನ್ನು ನೋಡಲಿಲ್ಲ, ಕಾವೇರಿ ನೋಡಲಿಲ್ಲ, ಕಬಿನಿ ನೋಡಲಿಲ್ಲ, ಹಾರಂಗಿ ನೋಡಲಿಲ್ಲ, ಹೇಮಾವತಿ ನೋಡಲಿಲ್ಲ, ಯಾವುದನ್ನೂ ನೋಡದೆ ಅಲ್ಲೇ ಹವಾನಿಯಂತ್ರಣದ ಕಾರ್ಯಾಲಯದಲ್ಲಿ ಕುಳಿತು ಬಿಟ್ಬಿಡಿ ತಮಿಳುನಾಡಿಗೆ, ತಮಿಳುನಾಡು ನೀರು ಬಿಡಿ. ಇದು ತಮಿಳುನಾಡಿಗೆ ನೀರು ಬಿಡೋಕಿರುವ ನಿರ್ವಹಣಾ ಸಮಿತಿ, ಇದು ನಿಜಕ್ಕೂ ಅತ್ಯಂತ ಅಗೌರವ. ಕರ್ನಾಟಕದಲ್ಲಿ ಈಗ ನಾನು ಕೇಳ್ತಾ ಇದ್ದೀನಿ, ಕರ್ನಾಟಕ ಸರ್ಕಾರ, ನೀವು ಇದುವರೆಗೆ ತಮಿಳುನಾಡಿಗೆ ಎಷ್ಟು ಬಿಟ್ಟಿದ್ದೀರಿ? ತಮಿಳುನಾಡಿಗೆ ಬಿಟ್ಟಿರುವ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಿ, ಇಂತಿಂಥ ತಿಂಗಳು ಇಷ್ಟು ನೀರು ಬಿಟ್ಟಿದ್ದೀವಿ, ನಮ್ಮ ಜಲಾಶಯದಲ್ಲಿ ಎಷ್ಟು ನೀರಿದೆ, ನೀರು ಬಂದದ್ದೆಷ್ಟು, ಹೊರ ಅರಿವೆಷ್ಟು ಏನು ಅಂತ ಹೇಳಿ ಪ್ರಾಮಾಣಿಕವಾಗಿ ಒಂದು ಸಮಗ್ರ ಶ್ವೇತಪತ್ರ ಹೊರಡಿಸ್ಬೇಕು. ನಿಮ್ಗೆ ಹೇಳೋದಾದರೆ ಬೆಳಗಾವಿಯ ಅಧಿವೇಶನದಲ್ಲೇ ಇದನ್ನು ಹೇಳಬೇಕಾಗಿತ್ತು. ಅವರು ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ನಡೆದಿರುವ ಈ ಪ್ರಕ್ರಿಯೆ ಇದನ್ನು ಅಧಿವೇಶನದಲ್ಲಿ ಮೊದಲನೇ ದಿವಸವೇ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕಾಗಿತ್ತು, ಇದನ್ನು ಹೇಳಲಿಲ್ಲ. ಇವತ್ತು ನಾನು ತಮಗೆ ಹೇಳ್ತೀನಿ, ಅವರು ಏನೇ ಹೇಳ್ಕೊಳ್ಳಿ, ನ್ಯಾಯಮಂಡಳಿ ಆಗಲಿ, ನಿರ್ವಹಣಾ ಮಂಡಳಿ ಆಗಲಿ, ಪ್ರಾಧಿಕಾರ ಆಗಲಿ, ಯಾರು ಏನೇ ಹೇಳಲಿ, ನಮಗೆ ನೀರಿಲ್ಲ, ನಮ್ಮ ರೈತರು ತೊಂದರೆ ಇದ್ದಾರೆ, ನಮಗೆ ಬರಗಾಲ ಭೀಕರವಾಗಿದೆ, ನಮಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕೆ ಆಗೋದಿಲ್ಲ. ಜೊತೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಈ ಕಡೆ ಬೆಂಗಳೂರು, ಕುಡಿಯುವ ನೀರು ಬಹಳ ಪ್ರಾಮುಖ್ಯ. ಕುಡಿಯುವ ನೀರಿಗೆ ಮೊದಲನೇ ಆದ್ಯತೆ, ಇದು ಆಗಲಿಲ್ಲ. ಇದರ ಜೊತೆಗೆ ಕರ್ನಾಟಕ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಇಡೀ ಕಾಂಗ್ರೆಸ್ ಮೇಕೆದಾಟ್ ಎಷ್ಟು ಜೋರಾಗಿ ಮೆರವಣಿಗೆ ಮಾಡಿದ್ರು, ಓಡಾಡಿದ್ರು, ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು, ಈಗೇನಾಗಿದೆ, ಏನೂ ಮಾತಾಡ್ತಾ ಇಲ್ಲ, ಅದಕ್ಕೆ ದುಡ್ಡು ಇಟ್ಟಿಲ್ಲ, ಮರ್ತುಬಿಟ್ರೀಗ. ಪಾದಯಾತ್ರೆ, ಮೇಕೆದಾಟ್ ಇವೆರಡನ್ನು ಮರೆತಿರ್ತಕ್ಕಂಥದ್ದು ಅತ್ಯಂತ ಘೋರ ಅನ್ಯಾಯ. ಯಾವುದೇ ಕಾರಣಕ್ಕೂ ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು.